4, 1, 2. I can't, sir. Okay. Renu, sir. Aktila, sir. Come on, do it. Sir, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಡಿ ಬನುಮಯ್ಯ ವಾಣಿಜ್ಯ ಮತ್ತು ಕಲಾ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕದ ಉದ್ಘಾಟನೆ ಹಾಗೂ ಅಂಗೈಯಲ್ಲಿ ಸಂಜೀವಿನಿ ಭಾಗ್ಯ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಾಲೇಜಿನ ಕಲಾಭವನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೈಸೂರು ಉಪಸಭಾಪತಿ ಪ್ರೊಫೆಸರ್ ಎಂ ಮಹದೇವಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇಶ ಹಾಗೂ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ರೆಡ್ ಕ್ರಾಸ್ ಘಟಕಗಳನ್ನು ಆರಂಭಿಸುತ್ತಿದ್ದು, ಯುವಕರಲ್ಲಿ ದೇಶಾಭಿಮಾನ, ಸೇವಾ ಮನೋಭಾವ, ಸಾಮಾಜಿಕ ಕಳಕಳಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಂಸ್ಥೆಯು ಶ್ರಮಿಸುತ್ತಿದೆ ಎಂದರು. ಅಲ್ಲದೆ ಅಪಘಾತದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ, ವಿಪತ್ತಿನ ನಿರ್ವಹಣೆ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ರೆಡ್ ಕ್ರಾಸ್ ಸಂಸ್ಥೆಯು ನುರಿತ ತಜ್ಞರಿಂದ ತರಬೇತಿ ನೀಡಲಿದ್ದು, ಸೇವೆಯೇ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಹುಮ್ಮಸ್ಸನ್ನು ಉಂಟು ಮಾಡೋದು ಮತ್ತು ಅವರಲ್ಲಿ ಹೇಗೆ ಒಂದು ಸೇವಾ ಮನೋಭಾವವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಜಿ ಹ್ಯಾಂಡಿ ಟೂರ್ನಾಟ್ಗಳು ರೆಡ್ ಕ್ರಾಸ್ ಸಂಸ್ಥೆಯ ಮೂಲ ಸಂಸ್ಥಾಪಕ. ಈ ಒಂದು ಇವರ ಜನ್ಮದಿನ May 8 ಆಗಿತ್ತು. ಪ್ರತಿ ವರ್ಷ May 8 ರೆಡ್ ಕ್ರಾಸ್ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಅಂತ ಆಚರಣೆಯನ್ನು ಮಾಡ್ತಾರೆ. ಇದು ಅವರ ಸಾಧನೆಗಳು, ಅವರ ಸ್ಮರಣೆ ಮತ್ತು ಅವನು ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಿದ ಮತ್ತು ಯುದ್ಧ ಭೂಮಿಯಲ್ಲಿ ಯಾವ ರೀತಿ ಸೈನಿಕ ಗಾಯಗೊಂಡ ಸೈನಿಕರಿಗೆ ಸೇವೆಯನ್ನು ಸಲ್ಲಿಸಿದ, ಹೇಗೆ ಸಂಘಟನೆಯನ್ನು ಮಾಡುವುದರ ಬಗ್ಗೆ ಒಂದು ಪ್ರಶಂಸೆ ಅವರ ಬಗ್ಗೆ ವಿವರಣಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಏನಿದೆಯೋ ಇದು ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮ ನೋಡಿದಾಗ ಎಂಟ್ರಿ ಟೂರ್ನಮೆಂಟ್ ಅವರು ಬಹಳ ಫ್ರಾನ್ಸ್ ದೇಶದಲ್ಲಿ ಮೊದಲು ಜನ್ಮವನ್ನು ತಾಳಿ ನಂತರ ಸ್ವಿಟ್ಜರ್ಲೆಂಡ್ಗೆ ಒಂದು ಬಹಳ ಕಡು ಬಡತನದಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ, ಆದರೆ ತನ್ನ ಬಡತನವನ್ನು ನಿಲ್ಲಿಸಲಾರದೆ ಕೆಲವು ವರ್ಷಗಳ ಕಾಲ ವಿದೇಶಕ್ಕೆ ಹೋದರು. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಂಡು ಮತ್ತೆ ಸ್ವದೇಶಕ್ಕೆ ಬಂದು ತನಗಿಂತಲೂ ತಾನು ಬಡವನಾಗಿದ್ದರೂ ಇತರೆ ಬಡವರಿಗೆ ಸಹಾಯ ಮಾಡುವುದೇ ಅವನ ಮೂಲ ಉದ್ದೇಶವಾಗಿದೆ. ಮೊದಲನೇ ಪ್ರಪಂಚ ಯುದ್ಧದ ಕಾಲದಲ್ಲಿ ಇವನು ಜೂನಿಯರ್ ರೆಡ್ ಕ್ರಾಸ್ ಅನ್ನು ಪ್ರಾರಂಭ ಮಾಡಿದರು. ಅವಾಗ ಯುವ ರೆಡ್ ಕ್ರಾಸ್ ಇರಲಿಲ್ಲ, ಅಂದರೆ 17 ವರ್ಷ ಒಳಪಟ್ಟಂತಹ ಪ್ರೌಢಶಾಲೆಯ ಮಕ್ಕಳಿಗೆ ಈ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿ ಪ್ರೌಢಶಾಲೆಯ ಮಕ್ಕಳಿಗೆ ಇದರ ಬಗ್ಗೆ ಅರಿವನ್ನು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿ ಬಿ ಜಯದೇವ, ಯೋಗ ಗುರು ಪಂಡಿತ್ ಬಿ ಧನ್ಯಕುಮಾರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಡಿ ಎಸ್ ವನಜಾ, ನ್ಯಾಕ್ ಸಂಯೋಜಕ ಡಾಕ್ಟರ್ ಎಚ್ ಆರ್ ಆನಂದ್, ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಬಸವರಾಜು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಮೈಸೂರು ಆರ್ಟ್ ಗ್ಯಾಲರಿ ಮನೋಹರ ಕಲಾ ಸಂಗಮದ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಶೈಲಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ನಗರದ ರಾಮಾನುಜ ರಸ್ತೆಯಲ್ಲಿರುವ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿ ಆಯೋಜಿಸಿರುವ ಪ್ರದರ್ಶನದಲ್ಲಿ ಮೈಸೂರು ಬೆಂಗಳೂರು ಕಲಾವಿದರು ರಚಿಸಿರುವ ಸುಮಾರು 50 ಹೆಚ್ಚು ಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಕಲಾವಿದ ಜೆ ದುಂಡುರಾಜ್ ಮಾತನಾಡಿ, ಮೈಸೂರು ರಾಜಮನೆತನವು ತಲೆತಲಾಂತರದಿಂದ ಚಿತ್ರಕಲೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದು ಅವರ ಕಲಾಪ್ರೇಮವನ್ನು ಮೈಸೂರು ಭಾಗದ ಕಲಾವಿದರು ಮುಂದುವರೆಸಿಕೊಂಡು ಬರುತ್ತಿದ್ದೇವೆ ಎಂದರು. ಅಲ್ಲದೆ ಪ್ರದರ್ಶನದಲ್ಲಿ ಇರುವ ಚಿತ್ರಗಳಿಗೆ 22 ಕ್ಯಾರೆಟ್ ಚಿನ್ನದ ಲೇಪನ ಬಳಸಿದ್ದು 10,000 ರೂಪಾಯಿಯಿಂದ 5 ಲಕ್ಷದವರೆಗಿನ ಮೊತ್ತದವರೆಗೆ ಮೌಲ್ಯಗಳನ್ನು ಹೊಂದಿವೆ ಎಂದರು. ಹಾಗೂ ಈ ಪ್ರದರ್ಶನವು 11 ಇರಲಿದ್ದು ಪ್ರವೇಶ ಉಚಿತವಾಗಿರಲಿದೆ ಎಂದರು. ಈ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಶುರುವಾಗಿದ್ದು ಅವರು ಈ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇವಾಗ 25 ಅದನ್ನು ನಾವು ಬೆಂಗಳೂರಿನಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಟ್ರೈನಿಂಗ್ ತೊಗೊಂಡು ವೈ ಸುಬ್ರಹ್ಮಣ್ಯ ರಾಜು ಅವರು ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು. ಅದ್ರ ಜೊತೆಗೆ ನಾವು ಇಲ್ಲಿ ಬೆಂಗಳೂರಿಂದ 3 ಚಿತ್ರಕಲಾವಿದ್ದರು, ಮತ್ತು ಆಮೇಲೆ ಮೈಸೂರಿನಲ್ಲಿ ವಿ ಮನೋಹರ್ ಮತ್ತು ರಾಮಸ್ವಾಮಿ ಅವರು ಮತ್ತು ಏಳಂಗೋವನ್ನು ಮತ್ತು ಉಮಾ ನಾಗೇಂದ್ರ ಅವರು 6 ಆರ್ಟಿಸ್ಟ್ಗಳು ಇಲ್ಲಿ ಸುಮಾರು ಒಂದು 50 ಪೇಂಟಿಂಗು ಎಕ್ಸಿಬಿಷನ್ ಮಾಡಿದ್ದೀವಿ. ಇದು ಬಂದು ಒರಿಜಿನಲ್ ಗೋಲ್ಡ್ ಫಾಯ್ಲು ಯೂಸ್ ಮಾಡಿ ಇದು ಮಾಡಿದಂಥ ಚಿತ್ರಕಲೆಗಳು. ಇದು ಸುಮಾರು 10,000 ರೂಪಾಯಿಂದ 5 ರೂಪಾಯಿವರೆಗೂ ಬೆಲೆ ಬಾಳೋಂಥ ಚಿತ್ರಕಲೆಗಳು ಇಲ್ಲಿ ಪ್ರದರ್ಶನ ಆಗಿದೆ. ಕಲಾವಿದರೆಲ್ಲ ತುಂಬ ಸಂತೋಷದಿಂದ ಈ ಚಿತ್ರಕಲೆಗಳನ್ನ ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ನಾವು ಪ್ರೋತ್ಸಾಹ ಕೊಡೋರು ತುಂಬ ಚೆನ್ನಾಗಿ ಪ್ರೋತ್ಸಾಹ ನಮಗೆ ಕೊಡ್ತಾ ಇದ್ದಾರೆ. ಆರ್ ಜೆ ಸಿಂಗ್ ಅವರು ಈ ಚಿತ್ರ ಗ್ಯಾಲ್ರಿನ ನಿನ್ನೆ ಭಾನುವಾರ ಉದ್ಘಾಟನೆ ಮಾಡಿದ್ರು, ಮತ್ತು ಕಲಾಸಕ್ತರು ಎಲ್ಲ ಬಂದು ತುಂಬ ಚೆನ್ನಾಗಿ ನೋಡಿಕೊಂಡು ಇದ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ. ಅದಕ್ಕೋಸ್ಕರ ಮಾರಾಟಕ್ಕೋಸ್ಕರನೂ ಇಟ್ಟಿದ್ದೀವಿ ಇದನ್ನು. ಯಾರಿಗೆ ಇಷ್ಟ ಆಗುತ್ತೆ ಅವರು ಇದ್ರ ಬೆಲೆ ಅವ್ರಿಗೇನು ಸಂಬಂಧಪಟ್ಟಿದ್ದು ಅವ್ರಿಗೆ ಇಷ್ಟ ಆದರೆ ಅದನ್ನು ಅವರು ಕೊಂಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಮೈಸೂರು ಚಿತ್ರಕಲಾವಿದ ಎಂ ಆರ್ ಮನೋಹರ್, ಮೈಸೂರು ಆರ್ಟ್ ಗ್ಯಾಲರಿ ಮಾಲೀಕ ಶಿವಲಿಂಗಪ್ಪ ಜೊತೆಯಲ್ಲಿದ್ದರು. ಮುಖ್ಯಮಂತ್ರಿ ಪದಕ ವಿಜೇತ ದೇವರಾಜ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಬರಿಗೌಡರಿಗೆ ಮೈಸೂರಿನ CPS ಆಟೋ ಚಾಲಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನಗರದ ದೇವರಾಜ ಪೊಲೀಸ್ ಠಾಣೆಯಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಬರಿಗೌಡರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಕುಮಾರ್ ಮಾತನಾಡಿ, ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ನೀಡುವ ಮುಖ್ಯಮಂತ್ರಿ ಪದಕ ಠಾಣೆಯ ಇನ್ಸ್ಪೆಕ್ಟರ್ ಬರಿಗೌಡರಿಗೆ ಈ ಬಾರಿ ಲಭಿಸಿದ್ದು 40 ತಮ್ಮ ವೃತ್ತಿಯಲ್ಲಿನ ಸಾಧನೆಗೆ ಸಿಕ್ಕಿದ ಗೌರವವಾಗಿದೆ ಎಂದರು. ಅಲ್ಲದೆ ಸನ್ಮಾನ ಮಾಡಿದ ಆಟೋ ಚಾಲಕರು ಮತ್ತು ಪೊಲೀಸರು ಸಾಮರಸ್ಯದಿಂದ ಇದ್ದು ತಮ್ಮ ಕೊಡುಗೆಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. 10 ಸುದೀರ್ಘವಾದ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮರಿಗೌಡರಿಗೆ ಈ ವರ್ಷ 2016-17 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಸ್ವರ್ಣ ಪದಕ ಬಂದಿರುತ್ತದೆ. ಅವರ ಈ ಶ್ಲಾಘನೀಯ ಸೇವೆಯನ್ನು ಗುರುತಿಸಿ ಈ ಒಂದು ಪದಕ ಅವರಿಗೆ ಅರ್ಹವಾಗಿಯೇ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಆಟೋ ಚಾಲಕರಿದ್ದಾರೆ, ಯಾವಾಗಲೂ ನಮ್ಮ ಸಹೃದಯ ಆಟೋ ಚಾಲಕರು ನಮ್ಮ ಥರನೇ ಕಾಕಿ ಯೂನಿಫಾರ್ಮ್ ಹಾಕಿರ್ತಾರೆ, ಅವರು ಈ ದಿವಸ ಅವರಿಗೆ ಬಂದು ಸನ್ಮಾನವನ್ನು ಮಾಡಿದ್ದಾರೆ. ಅವರ ಒಂದು ಸಾರ್ಥಕ ಸೇವೆಯನ್ನು ಬಹಳ ಅದ್ಭುತವಾಗಿ ಗುರುತಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಶಾರ್ಟ್ಲಿ ನಮ್ಮ ಮರಿಗೌಡರಿಗೆ ರಿಟೈರ್ಮೆಂಟ್ ಇದೆ, ಅವರಿಗೆ ನಿವೃತ್ತಿಯ ಮುಂಚೆ ಈ ಒಂದು ಪದಕ ಬಂದಿರೋದು ನಮಗೆಲ್ಲರಿಗೂ ಕೂಡ ತುಂಬ ಹರ್ಷವನ್ನು ಉಂಟು ಮಾಡಿದೆ. ಯಾಕಂದರೆ ಇಂಥ ಒಂದು ಸೇವೆ ಮಾಡಿದ್ರೆ ಸಾರ್ವಜನಿಕರಿಗೆ ಅತ್ಯಂತ ಸೌಜನ್ಯದಿಂದ ವರ್ತನೆ ಮಾಡೋದ್ರ ಮೂಲಕ ಕಾನೂನಿನ ಅರಿವನ್ನು ಮೂಡಿಸಿ ಸೇವೆಯನ್ನು ಮಾಡಿದ್ರೆ ಜನ ಖಂಡಿತ ಹಂತ ಹಂತದಲ್ಲೂ ಕೂಡ ಗುರುತಿಸ್ತಾರೆ ಅನ್ನೋದು ಅವರಿಗೆ ಈ ದಿವಸ ನಡೆದ ಸನ್ಮಾನದಿಂದಲೇ ಗೋಚರ ಆಗ್ತಾ ಇದೆ. ಅವರಿಗೆ ಮುಂದಿನ ಎಲ್ಲ ಅವರ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತೀನಿ. ಪದಕ ಬಂದಿದ್ದಕ್ಕಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಧರ್ಮೇಂದ್ರ, ಆಟೋ ಚಾಲಕರಾದ ಉದಯ್ ಕುಮಾರ್, ಲೋಕೇಶ್ ಮತ್ತಿತರರು ಹಾಜರಿದ್ದರು. ಮೈಸೂರಿನ ಡಿಪಾಲ್ ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಸ್ಪರ್ಶ್ 2017 ಸಂಭ್ರಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬೆಳಗೊಳ ಸಮೀಪವಿರುವ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ವೇದಿಕೆಯ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮೈಸೂರು ಪ್ರಾಂತ್ಯದ ಧರ್ಮಾಧಿಕಾರಿಗಳಾದ ಡಾಕ್ಟರ್ KA ವಿಲಿಯಂ ಮಾತನಾಡಿ, ವಿದ್ಯಾರ್ಥಿ ಜೀವನವು ಮನುಷ್ಯ ಜೀವನದ ಪ್ರಮುಖ ಘಟ್ಟವಾಗಿದ್ದು ಈ ಸಮಯದಲ್ಲಿ ವಿದ್ಯಾರ್ಥಿಗಳು 4 ಗೋಡೆಯ ಒಳಗೆ ಬಚ್ಚಿಟ್ಟುಕೊಂಡು ಕೂರದೆ ಜಗತ್ತನ್ನು ತಿಳಿಯುವ, ಪ್ರೀತಿಸುವ ಮತ್ತು ಸೇವೆ ಮಾಡುವ ಗುಣವನ್ನು ಬಳಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. Expression for touch.
And this college, no doubt, is touching the lives of the students for better growth, for better development, both academically and the activities organized. Well, education always transforms the lives of individuals. Today, all parents search for good institutions. They don't mind sending their students far and distant places. They don't mind spending money for the good education of their children. All that they want is their children get good education, wherein there's a total transformation in their lives. ಇದೇ ಸಂದರ್ಭದಲ್ಲಿ ಮೈಸೂರು ವಿವಿಯ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಎಸ್ ಶ್ರೀಕಂಠಸ್ವಾಮಿ ಮಾತನಾಡಿ, ವಿದ್ಯಾರ್ಥಿಗಳು ಒಂದು ಉತ್ತಮ ಗುರಿ ಹೊಂದಬೇಕು, ಆ ಗುರಿ ತಲುಪಲು ಶ್ರಮ ವಹಿಸಬೇಕು, ಆಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದರು. They lack no infrastructure, but this college is having almost all the infrastructure, and I can say it is having an international standard, not only in the infrastructure teaching, because in higher education teaching, learning and research, it goes together. This is the aim of our now University Grant Commission. Okay, it tells about the now how a bridge between teaching and learning. And here, what I observe, teachers are very cordial. When the teachers are cordial, it is definitely they can now increase the interest among the students in learning. ಈ ಸಂದರ್ಭದಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ವಲಯದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ನಂತರ ಕಾಲೇಜಿನ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ನೆರೆದಿದ್ದವರಿಗೆ ಮನರಂಜನೆ ನೀಡಿದರು. ಕಾರ್ಯಕ್ರಮದಲ್ಲಿ ರೆವರೆಂಟ್ ಫಾದರ್ ಪಾಮಿಚನ್ ಮತ್ತತ್ತಿ ವೇಲಿಯಲ್, ಪ್ರಾಂಶುಪಾಲ ರೆವರೆಂಟ್ ಫಾದರ್ ಡಾಕ್ಟರ್ ಬೈಜು ಅಂತೋಣಿ, ಪಿ ಜೆ ಜೋಶಿ, ಉಪ ಪ್ರಾಂಶುಪಾಲ ಶಿಜಾಯ್ ಮತ್ತಿತರರು ಉಪಸ್ಥಿತರಿದ್ದರು. Thank you.
diamond, the complete man. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಮತ್ತು ಪ್ರಗತಿಪರ ಸಂಘಟನೆಗಳು ಟಿಪ್ಪು ಸುಲ್ತಾನನು ದೇಶಕ್ಕೆ ನೀಡುವ ಕೊಡುಗೆಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ರಾಜ್ಯದಾದ್ಯಂತ 20 ದಿನಗಳ ಜನಜಾಗೃತಿ ಅಭಿಯಾನ ಹಮ್ಮಿಕೊಂಡಿರುವ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್ ಮಾತನಾಡಿ, ಟಿಪ್ಪುವಿನ ಐತಿಹಾಸಿಕ ಕೊಡುಗೆಗಳನ್ನು ಕೆಲ ಕೋಮುವಾದಿಗಳು ಅನುಮಾನದ ಬಣ್ಣವನ್ನು ಜನರಲ್ಲಿ ಮೂಡಿಸಿದ್ದು ಅದನ್ನು ಹೋಗಲಾಡಿಸಿ ಜನರ ಮನಸ್ಥಿತಿಯನ್ನು ಬದಲಾಯಿಸಲು ರಾಜ್ಯದಾದ್ಯಂತ 20 ದಿನಗಳ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ರಾಜ್ಯಾದ್ಯಂತ ಟಿಪ್ಪು ಕುರಿತು ಸಂವಾದ ಕಾರ್ಯಕ್ರಮ, ನಾಟಕ ಪ್ರದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಮೇ 4ರಂದು ಅಭಿಯಾನದ ಸಮಾರೋಪ ಸಮಾರಂಭವು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆಯಲಿದ್ದು, ಅಂದು ಬೆಳಗ್ಗೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬೈಕ್ ರ್ಯಾಲಿ ಮೂಲಕ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಟಿಪ್ಪು ಸುಲ್ತಾನ್ ಅಂದರೆ ವಿವಾದವನ್ನು ಹುಟ್ಟಾಕುವಂತಹ ನಿಟ್ಟಿನಲ್ಲಿ ಹಲವಾರು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಅದಕ್ಕೆ ಒಂದು ನೆಗೆಟಿವ್ ಥಾಟ್ನ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಅಂದರೆ ಟಿಪ್ಪು ಸುಲ್ತಾನ್ ನಿಜಕ್ಕೂ ಮಾನವತವಾದಿ. ಅವರ ಆಡಳಿತ, ಅವರ ಸಮಾಜಮುಖಿ ಚಿಂತನೆಗಳು, ಅವ್ರು ತಂದಂಥ ನೀತಿಗಳು, ಮದ್ಯಪಾನ ನೀತಿ ಆಗಿರ್ಬೋದು, ಸ್ತ್ರೀಯರಿಗೆ ಸಪೋರ್ಟ್ ಮಾಡುವಂಥ ಆಲೋಚನೆಗಳಿರ್ಬೋದು, ಮತ್ತು ಸಮಾಜಮುಖಿ ಚಿಂತನೆಗಳು ಭಾಳ ಪ್ರಮುಖವಾಗಿ ನಮ್ಮ ಗಮನ ಸೆಳೆಯುತ್ತವೆ ಅವರ ಆಡಳಿತದಲ್ಲಿ. ಹಾಗಾಗಿ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಮಾನವತವಾದಿಯ ಪ್ರಜಾಪ್ರಭುತ್ವವಾದಿಯ ಸಮಾವೇಶವನ್ನು ನೆನಪುಗಳನ್ನು ಮೆಲುಕು ಹಾಕಬೇಕು. ಅದಕ್ಕೆ ಯಾವುದೇ ವಿವಾದಗಳನ್ನು ಸೋಂಕು ಇರಬಾರ್ದು, ಯಾವುದೇ ಧರ್ಮದ ಸೋಂಕು ಅದಕ್ಕೆ ಇರಬಾರ್ದು. ಟಿಪ್ಪುವನ್ನು ಒಬ್ಬ ಮುಸ್ಲಿಮ್ ಆಗಿ ನೋಡಬಾರ್ದು ನಾವು. ಅವನೊಬ್ಬ ಮಾನವತೆಯಾಗಿ, ಒಬ್ಬ ಪ್ರಜಾಪ್ರಭುತ್ವ ನಿಲುವಾಗಿ, ಈ ಅಭಿವೃದ್ಧಿಯ ಅಧಿಕಾರನಾಗಿ ನಾವು ಟಿಪ್ಪು ಸುಲ್ತಾನನ್ನು ನೆನೆಸ್ಕೋಬೇಕು. ಆ ಸಮಾವೇಶದಲ್ಲಿ ಅವರ ಚಿಂತನೆಗಳನ್ನು, ಅವರ ಆಡಳಿತದ ವೈಖರಿಗಳನ್ನು, ಅವರ ಸಾಧನೆಗಳನ್ನು ಈ ಸಮಾಜಕ್ಕೆ, ಯುವ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಕೋಮು ಸಂವಾದ ವೇದಿಕೆ ಮತ್ತು ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮೇ 4 ತಾರೀಕು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶಕ್ಕೆ ಎಲ್ಲ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ನಮಗೆ ಸಪೋರ್ಟ್ನ ಮಾಡಬೇಕು ಅಂತೇಳಿ ನಾವು ಅಲ್ಲೇ ಮೈಸೂರಿನಲ್ಲಿ 2 ಸಭೆಗಳನ್ನು ನಾವು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಅಶೋಕ್, ಡಾಕ್ಟರ್ ವಾಸು, ಎಚ್ ವಿ ಅಸಾದುಲ್ಲಾ, ತ್ರಿಮೂರ್ತಿ, ವರದರಾಜೇಂದ್ರ, ಪಿಪಿ ಬಾಬುರಾಜ್ ಮತ್ತು ಕೌಶನ್ ಬೇಗ್ ಹಾಜರಿದ್ದರು. ಪ್ರೀತಿ ಕುರುಡೋ ಪ್ರೇಮಿ ಕುರುಡೋ ಎಂಬ ಮಾತಿನಂತೆ 24 ವರ್ಷದ ಯುವಕನೊಂದಿಗೆ 18 ವರ್ಷದ ಹುಡುಗಿ ಮದುವೆಯಾಗಿರುವುದನ್ನು ನೋಡಿದ್ದೇವೆ. ಆದರೆ 19 ವರ್ಷದ ಯುವಕ 24 ವರ್ಷದ ಯುವತಿಯನ್ನು ವರಿಸಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಏನಪ್ಪಾ ಈ ಸ್ಟೋರಿ ಅಂತೀರಾ? ಮುಂದೆ ನೋಡಿ. ಭಾರತೀಯ ಕಾನೂನಿನಂತೆ ಹೆಣ್ಣಿಗೆ 18, ಗಂಡಿಗೆ 21 ವರ್ಷ ತುಂಬಿದ ಮೇಲೆ ಅವರು ಮೆಚ್ಚಿದವರೊಂದಿಗೆ ಮದುವೆ ಮಾಡಿಕೊಳ್ಳುವ ಅವಕಾಶ ನೀಡಿದೆ. ಆದರೆ ಮೈಸೂರಿನ ಮಂಡಿ ಮೊಹಲ್ಲಾದ ನಿವಾಸಿಗಳಾದ 19 ವರ್ಷದ ಯುವಕ ಮತ್ತು 24 ವರ್ಷದ ಯುವತಿ ಪ್ರೀತಿಸಿ ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಮದುವೆಯಾಗಿದ್ದು, ಇದೀಗ ಅಪ್ರಾಪ್ತ ಯುವಕನ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಟಲೇರಿದ್ದಾರೆ. ತಮ್ಮ ಮಗನಿಗೆ ಇನ್ನೂ 21 ವರ್ಷ ತುಂಬಿಲ್ಲ. ಆತ ಅಪ್ರಾಪ್ತನಾಗಿದ್ದು ಬಲವಂತವಾಗಿ ಮದುವೆ ಮಾಡಿಸಲಾಗಿದೆ. ಆದ್ದರಿಂದ ತಮ್ಮ ಮಗನನ್ನು ತಮಗೆ ನೀಡಿ ಎಂದು ಯುವಕನ ಪೋಷಕರು ಪೊಲೀಸರ ಮೊರೆ ಹೋಗಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಯಾವ ಕ್ರಮ ತೆಗೆದುಕೊಳ್ಳುವುದು ಎಂದು ಚಿಂತೆಗೆ ಒಳಗಾಗಿದ್ದು, ಪ್ರಕರಣವು ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ. ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯಿತು, ಆದರೂ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಆಮೇಲೆ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೇರ್ ಸರ್ಕಲ್, ಮೈಸೂರು. ಕಾಲ್ 0821-242-1698.
ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರಿನ ಪ್ರತಿಷ್ಠಿತ ಸುಪ್ರೀಂ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯ ವತಿಯಿಂದ ಅಮೇಜಿಂಗ್ ಕಿಡ್ಸ್ ಉದ್ಘಾಟನೆ ಮತ್ತು ಸುಪ್ರೀಂ ಪಬ್ಲಿಕ್ ಶಾಲೆ ಹಾಗೂ ನರ್ಸರಿ ವಿಭಾಗದ ಘಟಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕನಕದಾಸ ನಗರದಲ್ಲಿರುವ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶ್ರೀರಂಗಪಟ್ಟಣದ ಚಂದ್ರವನ ಮಠದ ತ್ರಿನೇತ್ರ ಮಹಂತ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಪ್ರಪಂಚದಲ್ಲಿ ಇತರೆ ದೇಶಗಳನ್ನು ಮತ್ತು ಆ ದೇಶದ ಜನರನ್ನು ಗೌರವದಿಂದ ಕಾಣುವ ಏಕೈಕ ದೇಶವೆಂದರೆ ಅದು ಭಾರತ ಮಾತ್ರ. ನಮ್ಮ ದೇಶ ಯಾರಿಗೂ ಮೋಸ ವಂಚನೆ ತೊಂದರೆ ಮಾಡಿಲ್ಲ, ನಮ್ಮದು ಪುಣ್ಯಭೂಮಿ ಎಂದು ಹೇಳಿದರಲ್ಲದೆ ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸುವ ಘಟನೆಗಳನ್ನು ಸ್ಮರಿಸಿದರು. ಹಿಂದಿಯ ಆಕ್ಟರ್ಗಳನ್ನ ಹೀರೋ ಅಂತ ಹೇಳ್ತೀವಿ, ಮನೆಯಲ್ಲಿ ಫೋಟೋ ಹಾಕೊಳ್ತೀವಿ, ಮತ್ತೊಂದು ಮನೆಯಲ್ಲಿ ಏನೆಲ್ಲ ನೆನ್ಕೊಳ್ತೀವಿ. ಆದ್ರೆ ಅವ್ರನ್ನೆಲ್ಲ ಹೀರೋ ಅಂತ ನೀವು ಕರಿಬೇಕಾದ್ರೆ ಈ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡುವಂತದ್ದು, ಗಡಿಯಲ್ಲಿ ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಟು ತನ್ನ ಸರ್ವಸ್ವವನ್ನ ಬಿಟ್ಟು ಆ ಗಡಿಯಲ್ಲಿ ಕಾಯ್ದು ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇರೋ ಯೋಧರು ಅವರಿಗೆ ಒಳ್ಳೇದಾಗ್ಲಿ, ನಮ್ಮ ದೇಶ ಯಾವ್ದಾದ್ರೂ ಕೃತಜ್ಞತೆ ದೇಶ ಅಂತ ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೇಳ್ಕೊಳ್ಳುವಂತ ತಾಕತ್ತಿದ್ರೆ ಅದು ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಯಾಕೆಂತಂದ್ರೆ ಯಾವ ದೇಶ ಲೂಟಿ ಮಾಡ್ಲಿಲ್ಲ, ಯಾವ ದೇಶಕ್ಕೂ ಮೋಸ ಮಾಡ್ಲಿಲ್ಲ, ಯಾವ ದೇಶಕ್ಕೂ ದಗ ಹೊಡಿಲಿಲ್ಲ, ಯಾರಿಗೂ ವಂಚನೆ ಮಾಡ್ಲಿಲ್ಲ. ನಮ್ ದೇಶದಲ್ಲಿ ಇರೋದೆಲ್ಲ ಎತ್ಕೊಂಡು ಹೋದ್ರು, ಸಂಪತ್ತು ಎತ್ಕೊಂಡು ಹೋದ್ರು ಸಹ ಯಾವುದೇ ತರದ್ದು ಯಾರಿಗೂ ಏನು ಬೇಜಾರು ಮಾಡದೆ ನಿಶ್ಚಿಂತೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಿದಂತ ದೇಶ ಯಾವ್ದಾದ್ರು ಇದ್ರೆ ಈ ಪ್ರಪಂಚದಲ್ಲಿ ಒಂದೇ ಒಂದು ರಾಷ್ಟ್ರ, ಅದು ನಮ್ಮ ನಿಮ್ಮ ರಾಷ್ಟ್ರ, ಅದು ಭಾರತ, ಅದು ಭಾರತ. ಇಂತ ರಾಷ್ಟ್ರದಲ್ಲಿ ನಾವು ಹುಟ್ಟಿದೀವಿ ಅಂತ ಅಂದ್ರೆ ನಮ್ಮಂತ ಸೌಭಾಗ್ಯವಂತರು ಜಗತ್ತಿನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೊಬ್ಬ ಜರ್ಮನ್ ದೇಶದ ಒಬ್ಬ ಸಾಹಿತಿ ಬರ್ತಾನ ಅವನು, ಆದ್ರೆ ಪ್ರಪಂಚದಲ್ಲಿ ಏನೆಲ್ಲ ನೋಡ್ಬೇಕಂತೀವಿ, ಆದ್ರೆ ಒಬ್ಬ ಜರ್ಮನ್ ದೇಶದ ಒಬ್ಬ ಸಾಹಿತಿ, ಒಬ್ಬ ಕವಿ, ಒಬ್ಬ ತತ್ವಜ್ಞಾನಿ ಈ ಭಾರತ ದೇಶವನ್ನ ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವನು ನಮ್ಮ ದೇಶದವರೆಲ್ಲ ಸಾಹಿತಿಗಳು ಅವನ್ನ ನಮ್ಮ ದೇಶದ ಸಂಸ್ಕೃತಿ ತೋರಿಸಬೇಕಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಮ್ ದೇಶದವರೊಬ್ಬ ಕೇಳ್ತಾರೆ, ನಿಮ್ ಚಪ್ಪಲಿ ಇಲ್ವಲ್ಲ ಸರ್, ಹಾಕೊಂಡು ಬನ್ನಿ ಅಂತ. ಅದಕ್ಕೆ ಜರ್ಮನ್ ದೇಶದವ್ರನ್ನ ಹೇಳ್ತಾನೆ, ನೀವೆಲ್ಲೆಲ್ಲಿ ಚಪ್ಪಲಿ ಹಾಕೊಂಡು ಹೋಗೋದಿಲ್ಲ ಅಂತ ಕೇಳಿದಾಗ, ನಾವು ದೇವಸ್ಥಾನಕ್ಕೆ ಹಾಕೊಂಡು ಹೋಗೋದಿಲ್ಲ, ಮಂದಿರಕ್ಕೆ ಹಾಕೊಂಡು ಹೋಗೋದಿಲ್ಲ, ದೇವರ ಮನೆಗೆ ಹಾಕೊಂಡು ಹೋಗೋದಿಲ್ಲ ಅಂತ ಅಂದ್ರು. ಅದಕ್ಕೆ ಜರ್ಮನ್ ದೇಶದ ಒಬ್ಬ ಕವಿ ಏನ್ ಹೇಳ್ತಾನಂತಂದ್ರೆ, ನೀವು ಬರೀ ಇಷ್ಟೇ ಜಾಗಕ್ಕೆ ಹಾಕೊಂಡು ಹೋಗೋದಿಲ್ಲ ಅಲ್ಲವಾ, ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಇಡೀ ಭಾರತ ದೇಶದ ಪುಣ್ಯದ ಭೂಮಿ, ಅದು ಸ್ವರ್ಗದ ಭೂಮಿ, ಅಲ್ಲಿ ದೇವರು ವಾಸವಾಗಿದ್ದಾನೆ ಅಂತೇಳಿ ನನ್ನ ಚಪ್ಪಲಿಯನ್ನ ನನ್ನ ದೇಶದಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಜರ್ಮನ್ ದೇಶದ ಒಬ್ಬರು ಹೇಳ್ತಾನ ಅವನು. ನಂತರ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟು ನೆರೆದಿದ್ದ ಪೋಷಕರು ಜನರನ್ನು ಮೂಕ ವಿಸ್ಮಿತಗೊಳಿಸಿದರು. ಸಿಡಿದು ರೋಷದು ಮರೆಯುತ್ತಾ ಹುಲಿ ಗುಡುಗು ಬಿಸಿ ಕೋರಿಬಿಟ್ಟ ಚಂದನಿ ತುಳುಕಲೆಗಿದ ಅಭಸ ಕಂಜಿ ಚದುರಿ ಹೋದವು ಹಸುಗಳು ಕಾರ್ಯಕ್ರಮದಲ್ಲಿ
ನಗೆ ಭಾಷಣಗಾರ್ತಿ ಸುಧಾ ಬರಗು, ಪಾಲಿಕೆ ಸದಸ್ಯ ಜಗದೀಶ್, ಮಾಜಿ ಶಾಸಕ ಬಾಲರಾಜು, ಶಾಲೆಯ ಸಂಸ್ಥಾಪಕ ಎಂಎಲ್ ರವೀಂದ್ರ ಸ್ವಾಮಿ ಮತ್ತು ಕಾರ್ಯದರ್ಶಿ ಕೆಪಿ ಮಂಜುಳಾ ರವೀಂದ್ರ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉದ್ಯೋಗ ಮಾಹಿತಿ. ಬ್ಯಾಂಕ್ ಆಫ್ ಬರೋಡಾ ಹುದ್ದೆಯ ಹೆಸರು, ಪ್ರೊಬೇಷನರಿ ಅಧಿಕಾರಿಗಳು, ಖಾಲಿ ಹುದ್ದೆಗಳ ಸಂಖ್ಯೆ 400. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/5/2017. ವೆಬ್ಸೈಟ್ ವಿಳಾಸ www.bankofbaroda.in. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ. ಹುದ್ದೆಯ ಹೆಸರು, ಪ್ರಾಜೆಕ್ಟ್ ಸಹಾಯಕ, ಖಾಲಿ ಹುದ್ದೆಗಳ ಸಂಖ್ಯೆ 1. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/4/2017. ವೆಬ್ಸೈಟ್ ವಿಳಾಸ www.cftri.nic.in. ಉದ್ಯೋಗ ಮಾಹಿತಿ. ಕರ್ನಾಟಕ ಹೈಕೋರ್ಟ್. ಹುದ್ದೆಯ ಹೆಸರು, ಲಿಪಿಗಾರರು, ಖಾಲಿ ಹುದ್ದೆಗಳ ಸಂಖ್ಯೆ 76. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/4/2017. ವೆಬ್ಸೈಟ್ ವಿಳಾಸ www.karnatakajudiciary.nic.in. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಹುದ್ದೆಯ ಹೆಸರು, ಸಹಾಯಕ ಆಡಳಿತಾಧಿಕಾರಿ, ಖಾಲಿ ಹುದ್ದೆಗಳ ಸಂಖ್ಯೆ 3. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/5/2017. ವೆಬ್ಸೈಟ್ ವಿಳಾಸ www.iiap.res.in. 916 ಹಾಲ್ಮಾರ್ಕ್ ಚಿನ್ನದ ದರ. 1 ಗ್ರಾಂ ಚಿನ್ನ 2,670 ರೂಪಾಯಿ, 1 ಕೆಜಿ ಬೆಳ್ಳಿ 41,500 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 78.64 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2,859 ಅಡಿಗಳು, ಇಂದಿನ ಮಟ್ಟ 2,806.79 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2,922 ಅಡಿಗಳು, ಇಂದಿನ ಮಟ್ಟ 2,857.98 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2,284 ಅಡಿಗಳು, ಇಂದಿನ ಮಟ್ಟ 2,257.81 ಅಡಿಗಳು.